ನಿಮ್ ಜೊತೆಗೆ ಇದ್ದಂತಹ ಸ್ನೇಹಿತ ಅಡ್ವೊಕೇಟ್ ಮಂಜುನಾಥ್ ಅವರು ನಿಮ್ಮಿಂದ ದೂರ ಆಗ್ತಾರೆ, ಏನ್ ಕಾರಣ? ಆತ ಇಷ್ಟಪಟ್ಟ ನಾನು ಹಣ ಇಸ್ಕೊಬೇಕು ಅಂತ, ಪಾಸಿಬಲ್ ಆಯಾಸನಲ್ಲಿ ಇದ್ದ ಅನ್ಸುತ್ತೆ, ನಾನು ಯಾವ ದುಡ್ಡು ಇಸ್ಕೊಂಡಿಲ್ಲ ಬಿಟ್ಟು ಹೋಗ್ಬಿಟ್ಟ. ಸರ್ಕಾರದಿಂದ ನಿಮ್ಗೆ ಏನ್ ಸಿಕ್ತು ಸರ್, ಯಾವ ಸಹಾಯ ಸಿಕ್ತು? ಏನು ಕೂಡ ಸಹಾಯ ಮಾಡಿದ್ರೆ ಸರ್ಕಾರ ಸಾರ್ವಜನಿಕರಿಗೆ ಏನ್ ಮಾಡ್ಬೋದು, ಹಂಗಾಗಿ ಈ ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ. ಸೊ ಏನಿಸ್ತು ಸರ್ ಇವತ್ತಿನ ಕಾರ್ಯಕ್ರಮದ ಭಾಗಿಯಾಗಿ? ಮಾಧ್ಯಮ ಅನ್ನೋದು ಜನಗಳ ವಾಯ್ಸ್, ನೀವು ಇಲ್ಲಿ ಬಂದಿದ್ದೀರಾ ಅಂದ್ರೆ ನಿಮ್ ಕೆಲಸ ಇಲ್ಲ ಅಂತಲ್ಲ. ಜನಗಳೇನಾದರೂ ಈ ಒಂದು ಕೇಸಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನನ್ನ ಸಪೋರ್ಟ್ ಅಲ್ಲ, ಸತ್ಯಕ್ಕೆ ಮಾಡ್ತಾರಂತ ಸಪೋರ್ಟ್. ನಾನು ನನ್ನ ಸ್ನೇಹಿತೆ ಪ್ರಶಾಂತಿ ಅಂತ, ರಾತ್ರಿ 10:30 ನಾನು ಆಕೆನ ಬಿಡಬೇಕಾಗಿತ್ತು, ಎಮ್ ಜಿ ರೋಡಲ್ಲಿ ಪಾಸ್ ಆಗ್ತಾ ಇದ್ದೆ. ನನ್ನ ಹುಡುಗಿ ಬಂದು ನಾನು ಕೇಳ್ತು ಈ ಒಂದು ಕಮ್ ವಿತ್ ಮೀ ಅಂತ. ನನಗೆ ಶಾಕು ಫಸ್ಟ್ ಆಫ್ ಆಲ್, ನಾನು ಕಾಲ್ ಗರ್ಲ್, ಸೊ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಹೇಳಿದೆ ಐ ಥಿಂಕ್ ಸಿಕ್ಕಾಪಡೆ ಸಂಪಾದನೆ ಇರ್ಬೋದಲ್ಲ, ಯು ಮೈಟ್ ಬಿ ಅರ್ನಿಂಗ್ ಅಂತಲ್ಲ, ಏನೋ 10,000 ಅನ್ ಮಾಡಿದ್ರೆ ಅದರಲ್ಲಿ 9,000 ಲಂಚ ಕೊಡಬೇಕಾಗುತ್ತೆ ನಾನು. ಸೊ ಇವತ್ತು ಕೆಲಸ ಮಾಡಬೇಕಾದಂಥ ಹೆಣ್ಮಕ್ಳು ವೇಶ್ಯಾವಾಡಿಗೆ ಬಂದಿದ್ದಾರೆ ಅಂದರೆ ನಮ್ಮ ಸರ್ಕಾರದ ಫೇಲೂರು. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ, ನನಗೂ ಕೂಡ ನಾಚಿಕೆ ಆಗಬೇಕು. ಇಂಥ ಒಂದು ಸಮಾಜವನ್ನು ನಾವು ಸೃಷ್ಟಿ ಮಾಡಿದ್ದೀವಿ. 2 ರೂಪಾಯಿಗೆ ಪಾರ್ಲಿಮೆಂಟಲ್ಲಿ ಮೃಷ್ಟಾನ್ನ ಭೋಜನ ಸಿಗುತ್ತೆ, ಅದೇ ಇವತ್ತು ಒಂದು ಹೊತ್ತು ಊಟ ಮಾಡಬೇಕು ಅಂದರೆ ಇವತ್ತಿನ ಸಮಯದಲ್ಲಿ 100 ರೂಪಾಯಿ ಇಲ್ಲ ಅಂದಾಗಲ್ಲ. ಈ ಇಷ್ಟೆಲ್ಲ ರಾದ್ಧಾಂತಗಳ ಮಧ್ಯೆ ನಿಮ್ ಜೊತೆಗೆ ಇದ್ದಂತಹ ಸ್ನೇಹಿತ ಅಡ್ವೊಕೇಟ್ ಮಂಜುನಾಥ್ ಅವರು ನಿಮ್ಮಿಂದ ದೂರ ಆಗ್ತಾರೆ, ಏನ್ ಕಾರಣ ಸರ್, ಯಾಕೆ ನಿಮ್ಮಿಂದ? ಇಲ್ಲ ಏನೇನಂದ್ರೆ ಆ ಟೈಮಲ್ಲಿ ಅವ್ನು ನಮ್ಮ ಜೊತೆ ಸಿಡಿ ಕೆಸಲ್ಲ, ಅವನಾಗವನೆ ಬಂದು ನಿಂತ್ಕೊಂಡು ಪಕ್ಕದಲ್ಲಿ, ಯಾರಾದ್ರೂ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನಾನು ಬೇಡ ಅಂತ ಹೇಳಕ್ ಹೋಗಲ್ಲ. ಬಟ್ ಆ ಸಿಡಿ ಕೇಸಲ್ಲಿ ಕೆಲವು ಆಮೇಶಗಳು ಬಂದಾಗ ಆತ ಇಷ್ಟಪಟ್ಟ ನಾನು ಹಣ ಇಸ್ಕೊಬೇಕು ಅಂತ. ನಾನು ಹಣ ಇಸ್ಕೊಂಡಿಲ್ಲ ಅವನಿಗೆ, ಅವನಿಗೆ ಒಂದಷ್ಟು ದುಡ್ಡು, ಒಂದು 50 ಕೋಟಿ 100 ಕೋಟಿ ನಾನು ಇಸ್ಕೊಂಡಿದ್ದೆ, ಅವನಿಗೆ ಒಂದು 2 ಕೋಟಿ ಹೋಗಿರೋದು ಪಾಸಿಬಲ್ ಆಯಾಸನಲ್ಲಿ ಇದ್ದ ಅನ್ಸುತ್ತೆ, ನಾನು ಯಾವಾಗ ದುಡ್ಡು ಇಸ್ಕೊಂಡಿಲ್ಲ ಬಿಟ್ಟು ಹೋಗ್ಬಿಟ್ಟ. ಸೊ ಅದ್ರ ಬಗ್ಗೆ ನೋ ಕಮೆಂಟ್ಸ್, ಅದು ಅವನಿಷ್ಟ. ಆಮೇಲೆ ಒಂದು ಬಸ್ ಅಂದಾಗ ಜೀವನ ಅಂದ ಒಂದು ಬಸ್ಸು, ಸುಮಾರು ಜನ ಹತ್ತಾರೆ, ಸುಮಾರು ಜನ ಇಳಿತಾರೆ, ಅವ್ನು ಇಳಿದು ಹೋದ ಅಷ್ಟೇ. ರಾಹೇಬಾತ್ ಅದು ಬಿಟ್ಟು ಬೇರೆ ಬೇರೆ ಏನೇನು ಕಮೆಂಟ್ಸ್ಗಳು ಹಾಕ್ಕೊಂಡಿದ್ದ. ಒಬ್ಬ ಸ್ನೇಹಿತನಾಗಿ ನಾನು ಹೇಳುವಂಥ ವಿಚಾರ ಏನು ಅಂತಂದರೆ, ಸ್ನೇಹಕ್ಕೆ ಒಂದು ಮರ್ಯಾದೆ ಕಟ್ಕೊಳ್ಳಿ, ನಾನು ಒಬ್ಬರಲ್ದಿರೋ 100 ಜನ ಕಟ್ಕೊಂತೀನಿ, ಅದು ನನ್ನ ಫಂಡ್, ಅದು ನನ್ನ ತಾಕತ್ತು, ಅದು ನನ್ನ ಪರ್ಸ್ನಲ್ಲು, ಅದನ್ನು ಮಾತಾಡೋಕ್ಕೆ ಅವನಿಗೂ ಅಲ್ಲ, ಪ್ರಪಂಚದ ಯಾವುದೇ ವ್ಯಕ್ತಿಗೆ ಅದಕ್ಕೆ ಅಧಿಕಾರ ಇಲ್ಲ. ಅದನ್ನು ಕೇಳಬೇಕಾದವರು ನನ್ನ ಹೆಂಡತಿ ಬಿಟ್ಟರೆ ಬೇರೆ ಯಾರು ಕೇಳೋಂಗಿಲ್ಲ, ನನ್ನ ಹೆಂಡತಿ ಮಕ್ಕಳು ಬಿಟ್ಟರೆ ನೀನು ಯಾರು ಕೇಳೋಕ್ಕೆ ಅಧಿಕಾರ ಇಲ್ಲ. ನನ್ನ ಪರ್ಸ್ನಲ್ ವಿಚಾರಗಳನ್ನು ಯಾವನೋ ಒಬ್ಬ ರೈತ, ಫೇಕ್ ರೈತ ಅನ್ನ ಕೂತ್ಕೊಂಡು ಅವ್ನು ಪ್ರಶ್ನೆ ಮಾಡ್ತಾನೆ, ಅವನ ಮೇಲೆ ಕಂಪ್ಲೇಂಟ್ ಸಹ ಆಗಿದೆ. ಸೊ ಹಂಗಾಗಿ ಅವನ ಬಗ್ಗೆ ಏನು ನಾನು ಇಷ್ಟು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕಾಗಲ್ಲ. ಆ ವಿಷಯ ಆಲ್ ದ ಬೆಸ್ಟ್ ಜೀವನದಲ್ಲಿ. ಕರ್ನಾಟಕದ ಜನರು ನಿನ್ನ ಗುರುಸಿದ್ದು ನನ್ನ ಪಕ್ಕದಲ್ಲಿ ನಿಂತ್ಕೊಂಡಾಗ ಈಗ ನಮ್ಮ ಪಕ್ಕ ಬಿಟ್ಟು ಹೋಗಿದ್ಯಾ, ಮರ್ಯಾದೆಯಿಂದ ಬಾಳಿದ್ರೆ ಸಾಕು, ಇಷ್ಟೇ ನಾನು ಹೇಳೋದು. ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಿದ್ದೀರಾ ಸರ್, ಅಂದರೆ ಸುಮಾರು ಹೊಸ ಹೊಸ ಯೋಚನೆಗಳನ್ನು ಇಟ್ಕೊಂಡಿದ್ದೀರಾ, ಅನೇಕ ಭ್ರಷ್ಟರನ್ನು ಇವತ್ತು ಹೊರಗಡೆ ತೋರಿಸ್ಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀರಾ. ನಾನು ನೇರವಾಗಿ ನಿಮ್ಮನ್ನು ಕೇಳೋಕೆ ಇಷ್ಟಪಡ್ತೀನಿ, ಸರ್ಕಾರದಿಂದ ನಿಮಗೆ ಏನು ಸಿಕ್ತು ಸರ್, ಯಾವ ಸಹಾಯ ಸಿಕ್ತು? ಇಷ್ಟೆಲ್ಲ ಕೆಲಸಗಳನ್ನು, ಹೋರಾಟಗಳನ್ನು ಮಾಡ್ತಿದ್ದೀರಲ್ಲ, ಸೊ ನೀವೊಂದು ಸರ್ಕಾರದ ಆಸ್ತಿ ಅಂತ ನನಗನ್ಸುತ್ತೆ, ಅಂದರೆ ಪ್ರಬುದ್ಧ ಸರ್ಕಾರದ ಆಸ್ತಿ ಅಂತ ನನಗನ್ಸುತ್ತೆ. ಸೊ ಏನು ಸಿಕ್ತು ನಿಮಗೆ? ಏನು ಸಿಕ್ಕಿಲ್ಲ. ಏನು ನನಗೆ ಸಿಡಿ ಕೇಸಲ್ಲೂ ಸಹ ಸಾಕಷ್ಟು ಥ್ರೆಟ್ನಿಂಗ್ಸ್ ಬಂತು. ಓಕೆ, ಆ ಟೈಮಲ್ಲೂ ನಾವು ಸೆಕ್ಯೂರಿಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅವರು ತಲೆ ಕೆಡ್ಸ್ಕೊಂಡಿಲ್ಲ, ನಾವು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ. ಕೆಲ್ಸಕ್ಕೆ ಬಾರದಂಥ ಸರ್ಕಾರ. ಈಗ ನನಗೆ ಇಷ್ಟು ಪ್ರಬುದ್ಧನಾಗಿದ್ದು, ಇಷ್ಟು ವಾಯ್ಸ್ ಮಾಡೋನ್ಗೆ ಏನು ಕೂಡ ಸಹಾಯ ಮಾಡಿದ್ರೆ ಸರ್ಕಾರ ಸಾರ್ವಜನಿಕರಿಗೆ ಏನು ಮಾಡ್ಬೋದು? ಹಂಗಾಗಿ ಈ ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಭ್ರಷ್ಟಾಚಾರ ತುಂಬಿ ತುಳ್ತಾರಂಥ ಸರ್ಕಾರ, ಭ್ರಷ್ಟರು ಇರುವಂಥ ಸರ್ಕಾರ, ಹಾಗಾಗಿ ಏನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಓಕೆ, ನಿನ್ನೆ ಒಂದು ಸಭೆಯಲ್ಲಿ ಪುನೀತ್ ಕೆರೆಹಳ್ಳಿ ಮತ್ತು ನೀವು ಒಟ್ಟಾಗಿ ನಿಲ್ತೀರಾ, ಸೊ ನೀವು ಮನೆಗೆ ಬಂದ್ಮೇಲೆ ಅದು ಬೇರೆ ರೀತಿ ಮಾತುಕತೆಗಳು ಕೂಡ ಆಗುತ್ತೆ, ಅದು ಜನಗಳಿಗೂ ಕೂಡ ಗೊತ್ತಿರಬಹುದು. ನಿಮ್ಗೆ ಗೊತ್ತಿತ್ತ ಅವರು ಬರ್ತಾರೆ? ನೀವು ಇಲ್ಲ, ನಾನು ಆಕ್ಚುಲಿ ನಾನು ಯಾವುದು ಲೈಟ್ ತರಬೇಕು ಅಂತ ಪಾಸ್ ಆಗ್ತಾ ಇದ್ದೀನಿ, ನಾನು ನಮ್ಮ ಡ್ರೈವರ್ ಇಬ್ಬರು ಅಲ್ಲಿ ಮೋರಿಸೈಕಲ್ ಹೋಗ್ಬೇಕಾದ್ರೆ ಇಲ್ಲ ಜನ ಅಡ್ಡ ಬಂದ್ಬಿಟ್ರು, ಜನ ಬಟ್ಟೆ ಮತ್ತೆ ಬ್ರೇಕ್ ಮಾಡಿದ್ರೆ ಅವರು ಸಾರ್ ವಕೀಲ್ ಸಾಹ್ ಬಂದು ಅವರೇ ನಾನು ಹೇಳ್ಕೊಂಡು ಹೋಗಿದ್ದು, ನನಗೆ ಗೊತ್ತಿಲ್ಲ ಇದು ಬಿಜೆಪಿ ಕಾರ್ಯಕ್ರಮ ಅಂತ, ನನಗೆ ಗೊತ್ತೇ ಇಲ್ಲ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ, ನಾನು ಹೋಗ್ತಾನೆ ಇರಲಿಲ್ಲ. ಆಟೋ ಡ್ರೈವರ್ಸ್ ಎಲ್ಲ ಹೇಳ್ಕೊಂಡು ಹೋದಾಗ ನನಗೆ ಸಾರ್ ನಮಗೆಲ್ಲ ಈ ಥರ ಆ್ಯಪ್ ಮಾಡಿ ಮಾಡಿದ್ದಾರೆ ಮಾತಾಡಿ, ಅಲ್ಲಿ ನೋಡಿದಾಗ ಆಕೆ ನೆಲದಲ್ಲಿ ಕೂತ್ಕೊಂಡಿದ್ದ ಅವ್ನ ಹುಡುಗ, ಯಾರೋ ಪುನೀತ್ ಕೆರೆಳ್ಳಿ ಮತ್ತು ಅವ್ರ ಗ್ಯಾಂಗೆಲ್ಲ ಕೂತ್ಕೊಂಡಿದ್ರು, ನಾನು ಏನು ಮಾತಾಡೋಕೆ ಹೋಗಿಲ್ಲ, ನಮ್ಮ ಪಾಡ್ಗಲ್ಲಿ ಓದಿ ಅಂತ ಮೈಕ್ ಇಟ್ಕೊಂಡು ಮಾತಾಡಿದೆ, ಬಂದೆ ಅಷ್ಟು ಬಿಟ್ಟರೆ ನನಗೇನು ಅಷ್ಟೇ, ಬೇರೆ ಏನೂ ನಡೆದಿಲ್ಲ. ಏನಕ್ಕೆ ನಡೀಬೇಕು ಇಲ್ಲಿ? ಇಲ್ಲಿ ಜನಗಳ ಸಮಸ್ಯೆ, ಒಂದು ಮಕರಿ ಇದೆ, ಅವ್ನು ಪುನೀತ್ ಕೆರೆಳ್ಳಿ ಆಗಿ ಬೇರೆ ವಿಚಾರ, ನಮ್ಗೆ ಏನಕ್ಕೆ ಬೇಕಾಗಿದೆ? ಅವನಿಗೆ ನನ್ನಿಂದ ಪಬ್ಲಿಸಿಟಿ ಬೇಕು, ಏನೋ ದೊಡ್ಡ ಮನುಷ್ಯನ ಥರ ಮಾತಾಡ್ತಾನೆ. ಮೊನ್ನೆ ಏನೋ ಒಂದು ಸಮಯದಲ್ಲಿ HIV ಇದೆ ಅಂತ ಹೇಳಿದೆ, ಆ ಕಾಪಿನ ತಗೊಂಬಂದು ಆಗದೆ HIV ಇದೆ ಅಂತ ಸಹ ನನಗೆ ಅಪಪ್ರಚಾರ ಮಾಡಿ
ಮಾಡ್ತಾ ಇದ್ದ, ಅದು ಅದನ್ನು ಸಹ ಕಾಪಿ ತಗೊಂಬಂದಾಗಿದೆ. ಅವನಿಗೆ ಒಂಥರ ಈ ಕೆಲವು ಬಿ ಜೆ ಪಿ ಸ್ಪಾನ್ಸರ್ಡ್ ಕೆಲವರು ಸ್ಪೀಕರ್ಸ್ ಇದ್ದಾರೆ, ಅವ್ರಿಗೆ ಬೇರೆಯವರನ್ನು ಅಪಹಾಸ್ಯ ಮಾಡೋದು ಅಪಪ್ರಚಾರ ಮಾಡೋದೇ ಕೆಲಸ, ಅದನ್ನು ಪಬ್ಲಿಸಿಟಿ ಅನ್ಕೊತಾರೆ. ಬಟ್ ನಮ್ಮಂಥರದ ತಗಲಾಕಂಡ್ರೆ ಪಬ್ಲಿಸಿಟಿಗಿಂತ ಅವರ ಹೆಸರೇ ಹಾಳಾಗೋಗೋದು. ಸೇನಿಯೋ, ಸೊ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಒಂದಿಷ್ಟು ಸಮಯವನ್ನು ಸ್ಪೆಂಡ್ ಮಾಡಿದ್ರೆ ಬಹುಶಃ ಮುಕ್ತವಾಗಿ ಮಾತಾಡೋ ಪ್ರಯತ್ನ ಇವತ್ತು ಆಯಿತು ಅಂತ ಅನ್ಕೊಂಡು. ಸುಮಾರು ಫೇಸ್ಬುಕ್ಕಲ್ಲಿ ನಿಮ್ಮನ್ನು ನೋಡ್ತಿದ್ವಿ, ನಿಮ್ಮ ಲೈವ್ಗಳನ್ನು ನಾವು ಕೂಡ ಮೆಚ್ಕೊಂಡಿದ್ವಿ. ಸುಮಾರು ಪರ ಇದ್ರೆ ಇನ್ನೊಂದಿಷ್ಟು ವಿರೋಧ ಇತ್ತು. ಸ್ಟಾರ್ಟಿಂಗಲ್ಲಿ ತುಂಬ ವಿರೋಧ ಇದ್ರೂ ಕೂಡ ಈಗ ತುಂಬ ಜನ ಪರವಾಗಿ ಮಾತಾಡ್ತಿದ್ದಾರೆ, ಜಗದೀಶ್ ಅವರು ಪರವಾಗಿ ಮಾತಾಡ್ತಿದ್ದಾರೆ ಅನ್ನೋ ಕೇಳ್ಪಟ್ಟೆ ನಾನು. ಸೊ ಏನನ್ಸ್ತು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ? ಇಲ್ಲ, ಸಿ ಮಾಧ್ಯಮ ಅನ್ನೋದು ಜನಗಳ ವಾಯ್ಸು. ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ನಿಮ್ಮ ಕೆಲಸ ಇಲ್ಲ ಅಂತಲ್ಲ, ನೀವು ಜನಗಳ ಪರವಾಗಿ ಸಾಕಷ್ಟು ಕೇಳಿಡ್ತೀರಾ. ಅಲ್ಲೊಂದಷ್ಟು ಕಮೆಂಟ್ಸ್ ಗಿಮೆಂಟ್ಸ್ ನೋಡಿ, ಒಂದು ಪ್ರೊಮೋ ಬಿಟ್ಟರೆ ಒಂದಷ್ಟು ಜನ ಪ್ರಶ್ನೆ ಆಗ್ತಾರೆ, ಇದನ್ನು ಯಾಕೆ ಕೇಳಬಾರ್ದು ಜಗದೀಶ್ ಅವ್ರಿಗೆ. ಆಮೇಲೆ ಫೇಸ್ಬುಕ್ಕಲ್ಲಿ ಕೂತ್ಕೊಂಡಾಗ ನನ್ನನ್ನು ಪ್ರಶ್ನೆ ಮಾಡೋರಿರಲ್ಲ, ಇಟ್ಸ್ ಒನ್ ವೇ. ನನಗೇನೋ ಬಂದಿದ್ದಾನೆ ಹೇಳ್ತೀನಿ ಅಲ್ಲಿ. ಬಟ್ ವೆನ್ ಇಫ್ ಸಿಟ್ ಫಾರ್ ಅನ್ ಇಂಟರ್ವ್ಯೂ, ದೇರ್ ಇಸ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಆ ಕಡೆಯಿಂದ ಟಾರ್ಗೆಟ್ಸ್ ಬರ್ತಾ ಇರ್ತದೆ, ಪ್ರಶ್ನೆಗಳೇ ಟಾರ್ಗೆಟು ನಮಗೆ. ಆಮೇಲೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ಜನ ಅದನ್ನು ವಿಮರ್ಶೆ ಮಾಡೋಕೆ ಇದ್ದೇ ಇರ್ತಾರೆ. ದೇ ಆರ್ ದ ಜಡ್ಜ್, ಬೆಸ್ಟ್ ಜಡ್ಜು. ಇವತ್ತೇನಾದರೂ ಜನಗಳೇನಾದರೂ ಈ ಒಂದು ಕೇಸಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಸಪೋರ್ಟ್ ಅಲ್ಲ, ಸತ್ಯಕ್ಕೆ ಮಾಡ್ತಾರಂತ ಸಪೋರ್ಟು. ನನಗೂ ನನ್ನ ಮನೆ ರೀಸೆಂಟಾಗಿ ನಾನು ನನ್ನ ಸ್ನೇಹಿತೆ ಪ್ರಶಾಂತಿ ಅಂತ ರಾತ್ರಿ 10:30 ನಾನು ಆಕೆನ ಬಿಡಬೇಕಾಗಿತ್ತು. ಎಮ್ ಜಿ ರೋಡಲ್ಲಿ ಪಾಸ್ ಆಗ್ತಾ ಇದ್ದೆ, ಪಾಸ್ ಆಗಬೇಕಾದ್ರೆ ಅಲ್ಲಿ ಸಿಗ್ನಲ್ ಬಿದ್ದೋಗ್ಬಿಡ್ತು. ಸಿಗ್ನಲ್ ಮೇಲೆ ಒಂದು ಫೋನ್ ಬಂತು ನನಗೆ. ಸೊ ನಾನು ಲೆಫ್ಟಿಗೆ ಹಂಗೆ ನಿಲ್ಸ್ಕೊಂಡೆ, ಆಕೆ ಹಿಂದೆ ಕೂತಿದ್ಲು, ಮುಂದೆ ನಾನು ಫ್ರೆಂಡಲ್ಲಿ ಕೂತಿದ್ದೆ. ಕೂತ್ಕೊಂಡಾಗ ಒಂದು ಹುಡುಗಿ ಬಂತಲ್ಲಿ, ನನ್ನ ಹುಡುಗಿ ಬಂದು ನಾನು ಕೇಳ್ತು ಈ ಒಂದು ಕಮ್ ವಿತ್ ಮೀ ಅಂತ. ನನಗೆ ಶಾಕು ಫಸ್ಟ್ ಆಫ್ ಆಲು, ನನಗೆ ಜೀರ್ಣ ಮಾಡ್ಕೊಳಕ್ಕೆ ಆಗಿಲ್ಲ ಫಸ್ಟು. ಯಾಕಮ್ಮ ಐ ಲನ್ ಡ್ರಾಪ್ ಮಾಡಿ, ನೋ ನೋ ಯು ವಾನ್ ಸ್ಪೆಂಡ್ ನೈಟ್ ವಿತ್ ಮೀ ಅಂತ. ದೆನ್ ಒಂದು ರಾತ್ರಿ ನನ್ನ ಜೊತೆ ಕಳೀತೀಯ? ಸೊ ನಾನು ನೋ ಅಂತಂದೆ. ನೋ ಇಫ್ ವಾನ್ ಐ ಕ್ಯಾನ್ ವರ್ಕ್ ಔಟ್ ಚೀಪ್ ಅಂತಂದರು. ನಾನು ಕೇಳಿದೆ ಎಷ್ಟು ಅಂತ, ಶಿ ಟೋಲ್ಡ್ 15,000. ಸೊ ನಾನು ಗಾಡಿಯಿಂದ ಹೇಳಿದೆ, ನಾನು ಆಕೆ ಜೊತೆ ಮಾತಾಡಿದೆ, ನಾನು ಐ ಜಸ್ಟ್ ಸ್ಪೆಂಡ್ ಸಮ್ ಟೈಮ್ ವಿತ್ ಹರ್. ನಾನು ಹೇಳಿದೆ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ ಅಂತ, ನೀವು ನನ್ನ ಜೊತೆ ಬರಂಗಿರೇ ಬನ್ನಿ, ಇದೆಲ್ಲ ಕೇಳಬಾರ್ದು. ನಾನು ಹೇಳಿದೆ ನನ್ನ ಟೆಂಪ್ಟೇಷನ್ ಇಂಟ್ರೆಸ್ಟ್, ಐ ವಿಲ್ ಪೇ ಫಾರ್ ಇಟ್ ಅಂದೆ. ನಾನು ಇದ್ಕೊಂಡು ಆಕೆ ಇದ್ಕೊಂಡು ಇಲ್ಲ ಬೇಡ, ನೀವು ಪ್ರಶ್ನೆ ಕೇಳೋದಾದ್ರೆ ನನಗೇನು ಹಣ ಬೇಡ, ಓನ್ಲಿ ಇಫ್ ಯು ಸ್ಪೆಂಡ್ ನೈಟ್ ವಿತ್ ಮೀ ಐ ವಿಲ್ ಬಿ ಚಾರ್ಜಿಂಗ್ 15,000, ದಟ್ ಐ ವಿಲ್ ವರ್ಕ್ಔಟ್ ಎ ಡಿಸ್ಕೌಂಟ್ ಅಂದ್ರು. ಇಲ್ಲ ಬೇಡ ನನಗೆ, ನಂಗೆ ನಿನ್ನ ಪ್ರಶ್ನೆಗೂ ಕೂಡ ನೀವು ಚಾರ್ಜ್ ಮಾಡ್ಬೋದು, ನಾನು ಕೊಡ್ತೀನಿ. ಇಷ್ಟು ನೋ ನೀವು ಒಳ್ಳೆಯವ್ರ ಹತ್ರ ಕಾಣಿಸ್ತೀರಾ ಅಂತೇಳಿ ನನಗೆ ಕೇಳಿದ್ರು. ಆಕೆ ಕೇಳಿದ್ದಕ್ಕೆ ಆಕೆನ ಕೇಳಿದೆ ಯಾಕೆ ಇದು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ನಾನು ವೈಟ್ ಫೀಲ್ಡಲ್ಲಿ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದೆ, ಕೆಲಸ ಹೊರಟೋಗ್ಬಿಡ್ತು. ಅಸ್ಸಾಮಲ್ಲಿ ನನ್ನ ತಂದೆ ತಾಯಿ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ಸ್ವಲ್ಪ ದಿವಸ ಅಲ್ಲಿ ಇಲ್ಲಿ ಕೆಲಸ ಹೊಡೆದು ಸಿಕ್ಕಲಿಲ್ಲ. ಕೊನೆಗೆ ನಾನು ಈ ವೇಶ್ಯಾವಾಡಿಗೆ ಬಂದಿದ್ದೀನಿ, ಆಮೆ ಕಾಲ್ ಗರ್ಲ್. ಸೊ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಸೊ ನಾನು ಹೇಳಿದೆ ಐ ಥಿಂಕ್ ಸಿಕ್ಕಾಪಡೆ ಸಂಪಾದನೆ ಇರ್ಬೋದಲ್ಲ, ಯು ಮೈಟ್ ಬಿ ಅರ್ನಿಂಗ್ ಅಂತಲ್ಲ. ಇನ್ನು 10,000 ಅರ್ನ್ ಮಾಡಿದ್ರೆ ಅದರಲ್ಲಿ 9,000 ಲಂಚ ಕೊಡಬೇಕಾಗತ್ತೆ ನಾನು. ಸೊ ನನಗೆ ಅಲ್ಲಿ ಏನು ಮಾತಾಡಲಿಕ್ಕೆ ಉಳಿಲಿಲ್ಲ. ನೀವು ಕೇಳಿದ್ರಲ್ಲ ಯಾಕೆ ಈ ಥರ ಬ್ಲಡ್ ಬಾಯ್ಲ್ ಆಗುತ್ತೆ ಅಂತ, ಆ ಜಾಗದಲ್ಲಿ ನನ್ನ ಹೆಂಡತಿನೋ ನನ್ನ ತಂಗಿನೋ ನನ್ನ ಮಗಳೋ ಇದ್ದಾಗ ನಮಗೇನನ್ಸುತ್ತೆ? ಸೊ ಇವತ್ತು ಕೆಲಸ ಮಾಡಬೇಕಾದಂಥ ಹೆಣ್ಮಕ್ಳು ವೇಶ್ಯಾವಾಡಿಗೆ ಬಂದಿದ್ದಾರೆ ಅಂದರೆ ನಮ್ಮ ಸರ್ಕಾರದ ಫೇಲೂರು. ಆಕೆ ಇನ್ನೂ ಬಿಡಿಸಿ ಹೇಳಿದ್ಲು ಎಷ್ಟೆಷ್ಟು ಕೊಡ್ತೀರಾ ಅಂತಂದು. ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಷ್ಟು ಕೊಡಬೇಕು, ರೌಡಿಗಳಿಗೆ ಕೊಡಬೇಕು, ಆಮೇಲೆ ಬಿ ಬಿ ಎಂ ಪಿ ಅವ್ರಿಗೆ ಕೊಡಬೇಕು, ಇಂಟೆಲಿಜೆನ್ಸ್ ಬರ್ತಾರೆ ಅವ್ರಿಗೆ ಕೊಡಬೇಕು, ಆಮೇಲೆ ಮಡಿಕೊಲ್ಲ ಆ ಬಾಡಿ ಗಾರ್ಡ್ಸ್ ಇರ್ತಾರಲ್ಲ, ಐ ಫಾರ್ಗಾಟ್ ದೆನ್ ಮೀನ್ಸ್ ಅವ್ರು ಇರ್ತಾರೆ, ಬೌನ್ಸರ್ಸ್ ಅವ್ರಿಗೆ ಕೊಡಬೇಕು. ಸೊ ಆಕೆ 10,000 ಸಂಪಾದನೆ ಮಾಡಿದ್ರೆ ಅದರಲ್ಲಿ 9,000 ಬರೀ ಇವರೇ ತಿಂದಾಕ್ತಾರಂತೆ. 1,000 ರೂಪಾಯಿಗೆ ಅಕಸ್ಮಾತ್ ಒಂದು ನೈಟ್ ಸ್ಪೆಂಡ್ ಮಾಡಿದ್ರೆ ನನಗೆ ಆ 1,000 ರೂಪಾಯಿ 30,000 ರೂಪಾಯಿ ಕನ್ವರ್ಟ್ ಆಗಿ ಅದನ್ನು ನಾನು ಬಾಡಿಗೆ ಕೊಟ್ಟು ನನ್ನ ತಂದೆ ಕಳಿಸಿ ನಾನು ಸರ್ವೆ ಆಗ್ತಿದ್ದೀನಿ ಅಂತಂದರು. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ, ನನಗೂ ಕೂಡ ನಾಚಿಕೆ ಆಗಬೇಕು. ಇಂಥ ಒಂದು ಸಮಾಜವನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಇದೆಲ್ಲ ಬದಲಾವಣೆ ಆಗುತ್ತೆ ಸರ್, ಇದ್ರ ನಾವು ನಿರೀಕ್ಷೆ ಮಾಡಬಹುದಾ ಅಂತ? ಬಹುಶಃ ಚೇಂಜ್ ಮಾಡೋಕೆ ಆಗುತ್ತೆ, ನಮ್ಮ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ, ಆಗುತ್ತೆ 100%. ಜನ ಮನ್ಸು ಮಾಡಬೇಕಷ್ಟೇ. ವಕೀಲ್ ಸಾಬ್ ಅಂತ ನಿಮ್ಮಂಥವರು ಇನ್ನೂ ಒಂದಿಷ್ಟು ಜನ ಎದ್ದೇಳ್ಬೇಕೇನೋ ಅಂತ ಅನ್ಸುತ್ತೆ. ಬಹುಶಃ ಮಾಧ್ಯಮದಿಂದಲೂ ಕೂಡ ಇದು ಸಾಧ್ಯ ಇಲ್ಲ, ಯಾಕಂದ್ರೆ ರಾಜಕೀಯ ಪ್ರೇರಿತ ಆಗಿರೋದ್ರಿಂದ ಆಮಿಷಗಳು ಜಾಸ್ತಿ ಇರುತ್ತೆ ಈ ಫೀಲ್ಡಲ್ಲಿ. ಸೊ ಹಂಗಾಗಿ ಇಲ್ಲಿ ಆಮಿಷಗಳು ಇಲ್ಲದೆ ಕೆಲಸ ಮಾಡೋರು ತುಂಬ ಕಡಿಮೆ ಇದ್ದಾರೆ. ಎಲ್ಲೋ ಒಂದು ನಿಮ್ಮಂಥವ್ರು ಒಂದು 4 ನಮ್ಮ ಎದುರುಗಡೆ ಕಾಣಿಸೋಕೆ ಸಿಗ್ಬೋದು. ಸೊ ಹಾಗಾಗಿ ನಾನು ಕೇಳ್ತಿದ್ದೀನಿ, ನಿಮ್ಮಂಥ ವಕೀಲ್ ಸಾಬ್ರಿಂದ ಇದು ನಾವು ನಿರೀಕ್ಷೆ ಮಾಡಬಹುದಾ? ಇಲ್ಲ ನೋಡಿ,
ಸಮಾಜಕ್ಕೆ ಎಲ್ಲರೂ ಲೀಡರ್ ಬೇಕಾಗಿಲ್ಲ, ಒಬ್ಬ ಲೀಡರ್ ಸಾಕು. ಆ ಲೀಡರ್ ಮಾತಿಗೆ ಒಪ್ಪುವಂಥ ಜನ ಬೇಕಾಗಿದೆ, ಅದು ಇವತ್ತಾಗಿದೆ. ಒಬ್ಬ ಲೀಡರ್ ಸಾಕು, ಇಡೀ ಕರ್ನಾಟಕ ಒಬ್ಬ ಜಗದೀಶ್ ಸಾಕು. ಯಾರು ಬರಲಿ ಬರ್ದೋ ಹೋಗಲಿ, ಜನ ಅವನ ಮಾತನ್ನು ಒಪ್ಕೊಂತಾರೆ, ಯಾಕಂದರೆ ಅವ್ನ ಮಾತಲ್ಲಿ ಸತ್ಯ ಇದೆ. ಹಾಗಾಗಿ ಆ ಲೀಡ್ರ್ ಇವಾಗ ನೋಡಿ, ನಿನ್ನೆ ನಮ್ಮಿಂದ ಪ್ರೇರಿತವಾಗಿ ಬದಲಾವಣೆ ಆಗಿದ್ದಾರೆ ಅಂತಂದ್ರಕ್ಕೆ ಮೋಸ್ಟ್ಲಿ ಯಾರೊಬ್ಬ ಹುಡುಗ ಪೊಲೀಸ್ ಕಾನ್ಸ್ಟೇಬಲ್ 100 ರೂಪಾಯಿ ಇಟ್ಕೊಂಡು ವಿಡಿಯೋ ಮಾಡಿ ಜಗದೀಶ್ ಸೇನೆ ಅಂತ ಹಾಕಿ ಕಳಿಸ್ಬಿಟ್ಟಿದ. ಅವನಿಗೆ ಪಬ್ಲಿಷ್ ಮಾಡೋಕ್ಕೆ ಅವನಿಗೆ ಭಯ, ಪೊಲೀಸರಲ್ಲಿ ಇಡ್ಕೊಂಡು ಬಿಡ್ತಾರೆ ಅಂತ. ನನ್ನ ಹೆಸರಾಗಿ ಪಬ್ಲಿಷ್ ಮಾಡೋಕ್ಕೆ ನನಗೆ ಕಳಿಸ್ದ, ನಾನೇ ಪಬ್ಲಿಷ್ ಮಾಡಿದೆ ಅದನ್ನು. ಪಬ್ಲಿಷ್ ಮಾಡಿದ್ಮೇಲೆ ಇವತ್ತು ಗೊತ್ತಾಯಿತು ಅವನ ಪೊಲೀಸರು ಕರಿತಾ ಇದ್ದಾರಂತೆ. ಅಂದರೆ ಅವನು ಎಕ್ಸ್ಪೋಸ್ ಮಾಡಿದ್ದಕ್ಕೂ ಕೂಡ 354 ಹಾಕಿ ಅವನನ್ನು ಕರೀತಾರಂತೆ. ಅವನನ್ನು ಇವತ್ತು ನನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಯಾವ ಇನ್ಸ್ಪೆಕ್ಟರ್ ಕರೆದವನೋ ಗೊತ್ತಿಲ್ಲ. ನಿಮಗಂತೂ ಚಳಿ ಜ್ವರ ಅಂತೂ ಐತೆ ಇವತ್ತು. ಓಕೆ, ಇವತ್ತು ಬರ್ತಾನೆ ಲೈವ್ಗೆ, ಕುಂಡಿಸ್ಕೊತೀನಿ ನೋಡ್ರಿ. ಇಂಥವ್ರನ್ನ ಅವಶ್ಯ ಮಾಡಬೇಕು. ದಟ್ ಈಸ್ ಅ ಹೀರೋ, ಈಸ್ ಅ ಹೀರೋ. ಇವತ್ತು ನನ್ನ ಲೈವಲ್ಲಿ ಕೂತ್ಕೊತಾನೆ ಅವನು. ಯಾರು ಅನ್ 100 ರೂಪಾಯಿ ಮಾಡಿದನಲ್ಲ ಅವನು ಇವತ್ತು ನನ್ನ ಲೈವಲ್ಲಿ ಕೂತ್ಕೊತಾನೆ. ಅಂಥವ್ರನ್ನ ಒಬ್ಬನ ರಕ್ಷಣೆ ಮಾಡಿದ್ರೆ ಮೆಸೇಜ್ ಇನ್ನೂ ಪಾಸಿಟಿವ್ ಆಗುತ್ತೆ. ಅಂದರೆ ಅವನು ಎಕ್ಸ್ಪೋಸ್ ಮಾಡಿತ್ತಪ್ಪ, ಅವನು ಎಕ್ಸ್ಪೋಸ್ ಮಾಡಿತ್ತಪ್ಪ. ಸ್ಟೇಷನ್ ಕರೆಸ್ತೀರ ಅವನಿಗೆ? ಯಾರ ಮನೇಲಿ ಲೂಟಿಂಗ್ ಮಾಡಿದ್ದಾನೆ ಅವನು? ಯಾರಿಗೆ ದ್ರೋಹ ಮಾಡಿದ್ದಾನೆ? ದೇಶದ ಸಂವಿಧಾನವನ್ನು ಎತ್ತಿಡಿದಂಥ ಹೀರೋ ಅವನು. ಅವನಿಗೆ ನಿಜವಾಗ್ಲೂ ಸನ್ಮಾನ ಮಾಡಬೇಕು. ನನ್ನ ಆಫೀಸ್ ಬರಲಿ, ಇವತ್ತು ಸನ್ಮಾನ ಇದೆ ಇವತ್ತು ನನಗೆ. ಯು ವಿಲ್ ಬಿ ಹಾನರ್ಡ್. ಸೊ ದಿಸ್ ಈಸ್ ವಾಟ್ ಐ ಮೀನ್. ನಾನಲ್ಲ, ನನ್ನಂಥವ್ರು ಬಂದಾಗ ಅವರನ್ನು ಚೇರಲ್ಲಿ ಕುಣಿಸಿ ಅವ್ರಿಗೆ ಅಧಿಕಾರ ಕೊಡಿಸ್ಬೇಕಂತ. ನಮ್ಮಂಥ ಕೆಲಸ ನಮ್ಗೆ ಯಾವ ಅಧಿಕಾರನೂ ಬೇಕಾಗಿಲ್ಲ. ಅಕಸ್ಮಾತ್ ಜನ ಇಷ್ಟಪಟ್ಟರೆ ನಾನು ಬಿಡೋದಿಲ್ಲ ಕುರ್ಚಿನ. ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಬೇಕಾಗಿದೆ, ಒಳ್ಳೆ ಕ್ಯಾಬಿನೆಟ್ ಬೇಕಾಗಿದೆ, ಬಸ್ಸಲ್ಲಿ ಹೋಗುವಂಥ ಎಮ್ ಎಲ್ಎಗಳು ಬೇಕಾಗಿದೆ, ಪಾರ್ಲಿಮೆಂಟ್ಗೆ ಟ್ರೈನಲ್ಲಿ ಹೋಗೋ ಎಂ ಪಿಗಳು ಬೇಕಾಗಿದೆ. ತಿಂಗಳಿಗೆ 15,000 300 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ತಿಂಗಳೆಲ್ಲ ಇಂಟರ್ನೆಟ್ ಫ್ರೀ, ಆದರೂ 15,000 ತಗೊಳೋವಂಥ ದಂಡ ಪಿಂಡಗಳನ್ನು ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗಿದೆ. ಒಂದು ಟೆಲಿಫೋನ್ಗೆ ಬಿಲ್ಲು 15,000 ಕೊಡ್ತಾರೆ, 300 ರೂಪಾಯಿ ಕೊಟ್ಟರೆ ಇವತ್ತು ನಮಗೆ ರೀಚಾರ್ಜ್ ಫುಲ್ ಆಗುತ್ತೆ. ಅಂದರೆ ಇವ್ರಿಗೆಲ್ಲ ಗೊತ್ತಿದೆ ಮಾಡ್ತಾ ಇದ್ದಾರಂತ. 2 ರೂಪಾಯಿಗೆ ಪಾರ್ಲಿಮೆಂಟಲ್ಲಿ ಉಷ್ಟಾನ ಭೋಜನ ಸಿಗುತ್ತೆ, ಅದೇ ಇವತ್ತು ಒಂದು ಹೊತ್ತು ಊಟ ಮಾಡಬೇಕು ಅಂದರೆ ಇವತ್ತಿನ ಸಮಯದಲ್ಲಿ 100 ರೂಪಾಯಿ ಇಲ್ಲಾಂದಾಗಲ್ಲ. ಇವತ್ತು ಪ್ರಶ್ನೆ ಏನಪ್ಪ ಅಂತಂದರೆ, ಸಾರ್ವಜನಿಕರಿಗೆ ಲೂಟಿಂಗ್ ಮಾಡೋದು ಒಂದು ದೊಡ್ಡ ಕಾರ್ಯಕ್ರಮ ಆಗಿಬಿಟ್ಟಿದೆ. ಬೀದಿಗಳಿದ್ರೆ ಟ್ರಾಫಿಕ್ ಪೊಲೀಸರು ಕಾಟ, ರಾತ್ರಿ ಹೊತ್ತು ನಡ್ಕೊಂಬತ್ತಾ ಇದ್ರೆ ಕ್ರೈಮ್ ಪೊಲೀಸರು ಕಾಟ, ರಾಷ್ಟ್ರೀಯ ಹೆದ್ದಾರಿಗಳಿಗೋರೆ ಟೋಲ್ ಗೇಟ್ ಅವ್ರ ಕಾಟ, ಅದು ಹತ್ತು ಇತ್ತು ಕತ್ಲಲ್ಲಿ ಬಂದರೆ ರೌಡಿಗಳ ಕಾಟ, ಭೂಮಾಫಿಯಾ ಕಾಟ, ಭ್ರಷ್ಟರ ಕಾಟ, ರಾಜಕಾರಣಿಗಳ ಕಾಟ, ಸರ್ಕಾರದ ಕಾಟ, ಕಾಟ 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 ಇಷ್ಟೇ ಆಗ್ಬಿಟ್ಟಿದೆ ನಮ್ಮ ಜೀವನ. ಯಾರೂ ಕೂಡ ನೆಮ್ಮದಿಲ್ಲ, ಒಂದು ಸ್ಮೈಲ್ ಇಲ್ಲ ನಮ್ಮ ಮುಖದ ಮೇಲೆ, ಹೆಣ್ಮಕ್ಳ ಮುಖದ ಮೇಲೆ ಕಳೆ ಇಲ್ಲ, ಗಂಡ್ಮಕ್ಳ ಮುಖದ ಮೇಲೆ ಸ್ಮೈಲ್ ಇಲ್ಲ. ಇವತ್ತಿನ ಮಕ್ಕಳು 99% ಅಂತ ಓದ್ತಾರೆ, ಆ 99% ಓದಿ ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ, 70-80 ಬಂದರು ಐ ಎ ಎಸ್ ಐ ಪಿ ಎಸ್ ಆಗ್ತಾರೆ, 40% ಬಂದರು ನಮ್ಮಂದಂಗೆ ಜಸ್ಟ್ ಪಾಸ್ ಆದವರು ಅಡ್ವೊಕೇಟ್ ಆಗ್ತಾರೆ, ಫೇಲ್ ಆದವನು ಸೆಕೆಂಡ್ ಪಿ ಸಿ ಫೇಲ್ ಆದವನು ಗುಂಡ ಆಗ್ತಾನೆ, ತದನಂತರ ರಾಜಕಾರಣಿ ಆಗ್ತಾನೆ, ಕೌನ್ಸಿಲರ್ ಆಗ್ತಾನೆ, ಎಮ್ ಎಲ್ ಎ ಆಗ್ತಾನೆ, ಸಿ ಎಂ ಆಗ್ತಾನೆ. ಕೆಲವೊಬ್ಬರು ಗಡಿಪಾರ್ಗಳು ಹೋಮ್ ಮಿನಿಸ್ಟ್ರುಗಳು ಆಗಿದ್ದಾರೆ, ಟೀಮ್ ಮಾಡ್ತಾ ಇದ್ದವರು ಪ್ರೈಮ್ ಮಿನಿಸ್ಟ್ರು ಆಗಿದ್ದಾರೆ. ಇದು ನಮ್ಮ ದೇಶದ ಹಣೆಬರ. ಓದಿಲ್ದವನು ದೇಶದ ಆಡಳಿತವನ್ನು ಇಡ್ತಾನೆ, ಓದಿರೋನು ಕಾಲ್ ಸೆಂಟ್ರಲ್ಲಿ ಕೂತ್ಕೊತಾರೆ, ದೇಶ ಇಲ್ಲಿ ಬದಲಾವಣೆ ಆಗುತ್ತೆ. ನಿಜ ಸರ್, ನಿಮ್ಮ ಮಾತಿನಲ್ಲಿ ಸುಮಾರು ಅರ್ಥಗಳಿದೆ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮ ಜೊತೆಗೆ ಇಲ್ಲ ಇಲ್ಲ ಖಂಡಿತವಾಗಿ ಜಾಸ್ತಿ ಏನು ಆಗಿಲ್ಲ, ನಮ್ಮ ಜೊತೆಗೆ ನಿಮ್ಮ ಈ ಒಂದು ಸಮಯವನ್ನು ಕೊಟ್ಟಿದ್ದೀರಾ. ಸೊ ಇಷ್ಟೊತ್ತು ನಮ್ಮ ಜೊತೆಗೆ ಏನು ಅನಿಸಿದೆ ಅದನ್ನ ಕರೆಕ್ಟಾಗಿ ಹೇಳ್ಕೊಡೋ ಪ್ರಯತ್ನ ಮಾಡಿದರೆ, ಕೆಲವೊಬ್ರು ಇರ್ತಾರೆ ಆಫ್ ದಿ ರೆಕಾರ್ಡ್ ಏನೇನೋ ಮಾತಾಡ್ತಿರ್ತಾರೆ, ಆನ್ ದಿ ರೆಕಾರ್ಡ್ ನಮಗೆ ಕೆಲವೊಂದು ಹೇಳೋದಿಲ್ಲ. ಸೊ ಹಾಗಾಗಿ ಸೊ ಇವತ್ತಿನ ಒಂದು ಸಂದರ್ಶನದಲ್ಲಿ ಬಹಳಾ ಮುಕ್ತವಾಗಿ ನೀವು ಮಾತಾಡಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಪರವಾಗಿ, ನಮ್ಮೆಲ್ಲ ಇಡೀ ಟೀಮ್ನ ಪರವಾಗಿ, ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬಿರೋ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯ 16 ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.